ಚಪಾತಿ ರೋಟಿ ಅಕ್ಕಿ ರೊಟ್ಟಿ ಪರೋಟ ಹಾಗೇನೆ ಅನ್ನಕ್ಕೆ ಕೂಡ ಒಂದು ಒಳ್ಳೆ ಸೈಡ್ ಡಿಶನ್ನು ಹುಡುಕ್ತಾ ಇದ್ದೀರಾ. ತುಂಬಾ ಸುಲಭವಾಗಿ ಜಾಸ್ತಿ ಕಷ್ಟಪಡದೆ ನಮಗೆ ಟೈಮ್ ಕಮ್ಮಿ ಇದ್ದಾಗ ಫಟಾಫಟ್ ಅಂತ ಯಾವುದಾದ್ರೂ ಪಲ್ಯ ಮಾಡಬೇಕಾ, ಅದರ ಜೊತೆಗೆ ಆರೋಗ್ಯ ಕೂಡ ಡಬಲ್ ಆಗಬೇಕಾ, ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬನ ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತೊಂದು ಹಬ್ಬದ ಪ್ರಯುಕ್ತ ಒಂದು ತುಂಬಾ ಆರೋಗ್ಯಕರವಾಗಿರುವಂತಹ ತುಂಬಾ ಸುಲಭವಾಗಿರುವಂಥ ಪಲ್ಯದ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ತುಂಬಾ ಅಂತಂದರೆ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಒಂದು ದಿಢೀರ್ ಪಲ್ಯನ ಮಾಡ್ಬೋದು. ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ, ಪರೋಟ ಹಾಗೆಯೇ ರೈಸಿಗೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಏನು ಅಂತ ಅಂದರೆ ಇದರಲ್ಲಿ ನಮ್ಮ ಆರೋಗ್ಯ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗಿಂತ ನಾವು ರೆಗ್ಯುಲರ್ ಆಗಿ ಕೊಡೋದ್ರಿಂದ ತುಂಬಾ ಒಳ್ಳೇದು. ಯಾಕಂತಂದರೆ ಮೊಳಕೆ ಬರೆಸಿರುವಂಥ ಹೆಸರು ಕಾಳಲ್ಲಿ ತುಂಬ ಅಂತಂದರೆ ತುಂಬ ಪ್ರೋಟೀನ್ಸ್ ಇರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಹೆಸರು ಕಾಳನ್ನು ಮೊಳಕೆ ಬರೆಸ್ಕೊಂಡು ಇಟ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ನಾನು ಯೂಶ್ವಲಿ ಒಂದು ಸ್ವಲ್ಪ ಜಾಸ್ತಿನೇ ಮೊಳಕೆ ಬರೆಸ್ತೀನಿ. ಯಾಕಂತಂದರೆ ಈ ಮೊಳಕೆ ಬರೆಸಿರೋ ಕಾಳಲ್ಲಿ ಇದೆಯಲ್ವಾ ಹೈಯೆಸ್ಟ್ ಪ್ರೋಟೀನ್ಸ್ ಇರುತ್ತೆ. ನಾನು ಯೂಶ್ವಲಿ ಇದನ್ನ ಸಲಾಡ್ ಥರ ಮಾಡಿ ನನ್ನ ಮಗಳಿಗೆ ದಿನ ಕೊಡ್ತಾ ಇರ್ತೇನೆ, ಸ್ನ್ಯಾಕ್ಸ್ ಟೈಪ. ಉಳಿದಿರೋದ್ರಲ್ಲಿ ಪಲ್ಯನ ಮಾಡ್ತೀನಿ ಚಪಾತಿಗೆಲ್ಲ. ಸೊ ಇವಾಗ ಸಿಂಪಲಾಗಿ ಪಲ್ಯನ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಸ್ಟವ್ ಮೇಲೆ ಒಂದು ಬಾಣಲೆನೆ ಇಟ್ಬಿಡಿ, ಒಂದು ಸ್ವಲ್ಪ ಕುಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಅಂದರೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ತಿನ್ನದವರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಈರುಳ್ಳಿನ ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂದರೆ ಇದೊಂದು ಸ್ವಲ್ಪ ಬಾಡಬೇಕು. ಈರುಳ್ಳಿ ಬಾಡಿ ಆದ ನಂತರ ನಾವು ಇದಕ್ಕೊಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬಹುದು. ನಾನೇನು ಮಾಡಿದ್ದೇನೆ ಅಂತಂದರೆ ಒಂದು 4-5 ಸಲ ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿನ ತಗೊಂಡು ಒಂದು ಸ್ವಲ್ಪ ಗ್ರೈಂಡ್ ಚೂರೇ ಚೂರು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅಂದರೆ ನೀವು ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಟೈಮ್ ಬರಬೇಕು ಅಂತಂದರೆ ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಆಮೇಲೆ ನನ್ನ ಚಾನೆಲ್ನಲ್ಲಿ ತುಂಬ ದಿನ ಇಡುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವ ರೆಸಿಪಿ ಕೂಡ ಇದೆ, ನೀವು ಹುಡುಕಿದರೆ ಸಿಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿ ಆದ ನಂತರ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಅರಶಿನ ಮತ್ತೊಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪು ಜಾಸ್ತಿ ಹಾಕಬೇಡಿ, ಅಂದರೆ ಈ ಕಾಳಿನ ಇದಕ್ಕೆ ಉಪ್ಪು ತುಂಬ ಕಮ್ಮಿ ಬೇಕಾಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಮಗಿಸ್ತಾ ಇರಿ. ಟೊಮೆಟೊ ಮೆತ್ತಗಾಗಬೇಕು, ಉರಿಯನ್ನು ಮೀಡಿಯಂ ಫ್ಲೇಮ್ ಇಟ್ಕೋಬಹುದು. ಮಸಾಲೆ ಬೇರೆ ಏನೂ ಹಾಕಬೇಡಿ, ಉಪ್ಪು ಮತ್ತು ಅರಶಿನ ಪುಡಿ ಸದ್ಯಕ್ಕೆ ಸಾಕು. ಇದು ಒಂದು ಸ್ವಲ್ಪ ಟೊಮೆಟೊ ಮೆತ್ತಗಾದ ನಂತರ ಈಗ ಹೆಸರು ಕಾಳನ್ನು ಹಾಕ್ಕೊಳ್ಳಿ. ಹೆಸರು ಕಾಳನ್ನು ಹಾಕೊಂಡು ಒಂದು ಸ್ವಲ್ಪ ಮಗುಚಿ ಅಂದರೆ ಕೈ ಆಡಿಸ್ತಾ ಇರಿ, ಮಿಕ್ಸ್ ಮಾಡ್ತಾ ಇರಿ. ಚೆನ್ನಾಗಿ ಟೊಮೆಟೊ ಮಸಾಲ ಇದೆಯಲ್ವಾ ಇದಕ್ಕೆ ಕೋಟ್ ಆಗಲಿ. ಇದಾದ ನಂತರ ನಾವು ಒಂದು ಸ್ವಲ್ಪ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಪಾತ್ರೆನ ಮುಚ್ಚಿಟ್ಬಿಟ್ಟು ಬೇಯಲಿಕ್ಕೆ ಬಿಡಬೇಕು ಹೈ ಫ್ಲೇಮಲ್ಲಿ. ತುಂಬ ಜಾಸ್ತಿ ನೀರೇನು ಬೇಡ, ಒಂದು 1/4 ಲೋಟದಷ್ಟು ನೀರು ಸಾಕು. ನೀರು ಹಾಕಿ ಒಂದು ಸರಿ ಕರೆಕ್ಟಾಗಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಉರಿನ ಮೀಡಿಯಂ ಫ್ಲೇಮು ಸಾಕು, ಹೈ ಫ್ಲೇಮೇನು ಬೇಕು ಅಂತ ಇಲ್ಲ. ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಪಾತ್ರೆಗೆ ಮುಚ್ಚಳನ ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು 3-4 ನಿಮಿಷ ಬಿಟ್ಬಿಡೋಣ. ಒಂದು 3-4 ನಿಮಿಷ ಆಗಿದೆ. ನೀವು ಏನಂತಂದರೆ ನೀರು ಹಾಕಿ ಅದನ್ನ ಮುಚ್ಚಿಟ್ಬಿಡ್ತಿರಲ್ಲ, ಮಿಡ್ಲಲ್ಲಿ ಮಗಿಸ್ತಾ ಇರಿ. ಯಾಕಂತಂದರೆ ನೀರು ಬೇಗ ಡ್ರೈ ಆದರೆ ಮತ್ತು ಅದು ಕರಟಿ ಹೋಗುತ್ತೆ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ವಲ್ಲ, ಅದರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದ್ಸರಿ ನಾವು ಜಸ್ಟ್ 3-4 ನಿಮಿಷ ಬೇಯಿಸಿದರೆ ಸಾಕು, ಬೆಂದಿರುತ್ತೆ. ಈಗ ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ, 1/4 ಚಮಚದಷ್ಟು ಖಾರ ಪುಡಿ, 1/4 ಚಮಚದಷ್ಟು ಸಾಂಬಾರು ಪುಡಿ, 1/4 ಚಮಚದಷ್ಟು ಪಲ್ಯದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಈ ಸಾಂಬಾರು ಪುಡಿ ಪಲ್ಯದ ಪುಡಿ ಮಾಡುವ ರೆಸಿಪಿಗಳು ಕೂಡ ನನ್ನ ಚಾನೆಲ್ನಲ್ಲಿದೆ, ನೀವು ಸರ್ಚ್ ಮಾಡಿ ನೋಡ್ಬೋದು. ಅಮ್ಮೀಸ್ ಕುಕರಿ ಸಾಂಬಾರು ಪುಡಿ, ಅಮ್ಮೀಸ್ ಕುಕರಿ ಪಲ್ಯದ ಪುಡಿ, ಅಥವಾ ಅಮ್ಮೀಸ್ ಕುಕರಿ ಟೇಸ್ಟಿಂಗ್ ಪೌಡರ್ ಅಂತೆಲ್ಲ ಇರುತ್ತೆ. ಈ ಥರ ನೀವು ಯೂಟ್ಯೂಬಲ್ಲಿ ಹಾಕಿ ಸರ್ಚ್ ಮಾಡಿದಾಗ ನಿಮ್ಗೆ ಸಿಗುತ್ತೆ. ಈ ಸಾಂಬಾರು ಪುಡಿ ಹಾಕಿದ ನಂತರ ಉರಿನ ಕಂಪ್ಲೀಟಾಗೆಲ್ಲ ಮಿಕ್ಸ್ ಮಾಡಿ, ಸಾರಿ ಏನಂತಂದರೆ ಈ ಮಸಾಲೆ ಪುಡಿಗಳನ್ನು ಹಾಕಿದ ನಂತರ ಉರಿನ ಕಂಪ್ಲೀಟಾಗಿ ಕಮ್ಮಿ ಇಟ್ಬಿಟ್ಟು ಮಗಿಸ್ತಾ ಇರಿ, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಮಸಾಲೆ ಪುಡಿಗಳನ್ನು ಹಾಕಿದ ನಂತರ ಜಸ್ಟ್ 1-2 ನಿಮಿಷ ನೀವು ಅದನ್ನ ಮಗುಚಿದ್ರು ಸಾಕು. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಮಸಾಲೆ ಬೆಂದಿರುತ್ತೆ, ಏನೂ ತೊಂದರೆ ಇಲ್ಲ, ಜಾಸ್ತಿ ಹೊತ್ತು ಬಿಡುವಂಥ ಅವಶ್ಯಕತೆ ಇಲ್ಲ. ಪಲ್ಯ ರೆಡಿ ಆಗುತ್ತೆ ನೋಡಿ, ಎಷ್ಟು ಸೂಪರ್ ಆಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ನಾನು ಒಂದು ಮರ್ತೆ, ನೀವು ಮಸಾಲೆ ಪುಡಿಗಳನ್ನು ಹಾಕ್ತಿರಲ್ವ, 1/4 ಚಮಚ ಖಾರ ಪುಡಿ, 1/4 ಚಮಚ ಸಾಂಬಾರು ಪುಡಿ, 1/4 ಚಮಚ ಪಲ್ಯದ ಪುಡಿ, ಅದ್ರ ಜೊತೆಗೆ 1/4 ಚಮಚ ಗರಂ ಮಸಾಲೆ ಪುಡಿ ಅಂದರೆ ಸ್ವಲ್ಪ ಗರಂ ಮಸಾಲೆ ಪುಡಿನೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ತುಂಬ ಮಸಾಲೆ ಪುಡಿಗಳನ್ನು ಹಾಕೋದಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.